ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಈ ದಿನ ವಿಶೇಷವಾಗಿ ಅನೇಕರು ಆಚರಿಸಿಕೊಳ್ಳುವಂಥ ದಿನ ಸ್ನೇಹಿತರ ದಿನ ಎಂಬುದಾಗಿ. ದೇವರು ಸ್ನೇಹಿತನೆಂಬುದಾಗಿ ಅಬ್ರಹಾಮನಿಗೆ ಕರೆದಿದ್ದ. ದಾವಿದನಿಗೆ ಹೇಗೆ ನನಗೆ ಹೃದಯಕ್ಕೆ ಒಪ್ಪುವ ಮನುಷ್ಯ, ಈಗ ದೇವರು ಕೂಡ ತನ್ನ ಸ್ನೇಹಿತರನ್ನು ಅನೇಕ ಸಾರಿ ದೇವರು ತ ಮನುಷ್ಯರನ್ನು ಮಾನವ ಸಂಕುಲವನ್ನು ಸ್ನೇಹಿತರನ್ನಾಗಿ ದೇವರು ಮಾಡಿದ. ಸ್ನೇಹಿತರ ದಿನ ಆಶೀರ್ವಾದಕರವಾದದ್ದು, ಆದರೆ ಎಲ್ಲರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬೇರೆ. ಬಟ್ ಆದರೆ ಕೆಲವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳ್ರಿ. ಸ್ನೇಹಿತರು ಬೇಕು. ಆ ಸ್ನೇಹಿತರ ಹೃದಯ ತಿಳಿದವನಾಗಿ ನಿನ್ನ ಸ್ನೇಹಿತನಾಗಿದ್ದರೆ ಆತನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗಿರಬೇಕು, ವಾಕ್ಯವನ್ನು ತಿಳಿದವನಾಗಿರಬೇಕು. ಇಂಥ ಸ್ನೇಹಿತರನ್ನ ನೀವು ಸಂಪಾದನೆ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡೋ ಸ್ನೇಹಿತರನ್ನ ಸಂಪಾದನೆ ಮಾಡಿಕೊಳ್ಳ್ರಿ. ಅದು ಆ ಸ್ನೇಹಿತನ್ನುವ ಒಂದು ಹೆಸರಿಗೆ ಒಂದು ಪ್ರಮುಖ ಒಂದು ಬೆಲೆಯನ್ನು ಬರುತ್ತೆ ಪ್ರೇರೆ. ದೇವರು ಅಬ್ರಹಾಮನಿಗೆ ಯೋಷಾಯನ ಗ್ರಂಥ 41:8 ವಚನೆ, ಅಬ್ರಹಾಮನನ್ನ ದೇವರು ತನ್ನ ಸ್ನೇಹಿತ ಎಂಬುದಾಗಿ ಕರೆದಿದ. ಹಾಗೆ ದೇವರು ನಿಮ್ಮನ್ನು ಕೂಡ, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆತನ ತನ್ನ ಮಕ್ಕಳಾಗಿ ಮಾಡಿದ್ದಾನೆ. ಸ್ನೇಹಿತನಲ್ಲ, ನಾವು ಆತನ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನು ಅಬ್ರಹಾಮನಿಗೆ ದೇವರು ಸ್ನೇಹಿತ ಅಂತ ಕರೆದ್ರೆ, ಯೇಸು ಕ್ರಿಸ್ತನು ನಮಗೆ ತನ್ನ ಮಕ್ಕಳು ಎಂಬುದಾಗಿ ಕರೆದಿದ್ದಾನೆ. ಗ್ರೇಟ್. ಈ ದಿನ ನಾನು ನಿಮ್ಮೊಂದಿಗೆ ಒಂದು ವಿಶೇಷ ಸ್ನೇಹಿತ ಅಂದರೆ ಚಾರ್ಲ್ಸ್ ಥಾಮಸ್ ಸ್ಟೆಡ್ ಅವರು. ಚಾರ್ಲ್ಸ್ ಥಾಮಸ್ ಸ್ಟೆಡ್ ಅವರು ಒಬ್ಬ ಮಿಷನರಿಯಾಗಿ ಆತನ ಒಂದು ತ್ಯಾಗವನ್ನು ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಚಾರ್ಲ್ಸ್ ಥಾಮಸ್ ಸ್ಟೆಡ್ ಕ್ರಿಸ್ತಶಕ 1862 ಇಂಗ್ಲೆಂಡಿನಲ್ಲಿ ಜನಿಸ್ತಾರೆ. ಇಂಗ್ಲೆಂಡಿನಿಂದ ಅನೇಕ ಮಿಷನರಿಗಳು ಹೊರಗೆ ಬಂದಿದ್ದಾರೆ. ಗ್ರೇಟ್ ಇಂಗ್ಲೆಂಡ್. ಇಂಗ್ಲೆಂಡಿನ ಮಿಷನರಿ ಆ ದಿನಮಾನಗಳಲ್ಲಿ ಕತ್ತಲೆಯ ಖಂಡ ಅಂತ ಕರೀತಿದ್ರು. ಆ ಕತ್ತಲೆಯ ಖಂಡ ಆಫ್ರಿಕಾ. ಆಫ್ರಿಕಾದಲ್ಲಿ ನೀಗ್ರೋ ಜನಾಂಗಗಳು, ನರಭಕ್ಷಕರು, ಮನುಷ್ಯರನ್ನ ಕಿತ್ತಿ ತಿನ್ನುವ ಜನರಲ್ಲಿದ್ದರು. ಅವರಿಗೆ ಮನುಷ್ಯರ ಅರಿವು ಇಲ್ಲದ ಜೀವಿಸುವ ಒಂದು ಜನಾಂಗವಾಗಿ ಮಾರ್ಪಟ್ಟಿತ್ತು. ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ ಎಲ್ಲ ಹಾಳಾಗುವುದಂಥ ಜನರು. ಆ ಜನರನ್ನ ಪರಿವರ್ತನೆ ಮಾಡೋದಕ್ಕೆ ಯಾರಾದರೂ ಇದ್ದಾರೆ ಅಂತೇಳಿ ಇಂಗ್ಲೆಂಡಿನಲ್ಲಿ ಪ್ರಾರ್ಥನೆ ಮಾಡುವಾಗ ಒಬ್ಬ ರಾಯಲ್ ಫ್ಯಾಮಿಲಿ, ಒಬ್ಬ ಶ್ರೀಮಂತ ಕುಟುಂಬದಿಂದ ಬಂದಂಥ ವ್ಯಕ್ತಿಯೇ ಚಾರ್ಲ್ಸ್ ಥಾಮಸ್ ಸ್ಟೆಡ್ ಅವರು. ಈ ಸ್ಟೆಡ್ ಒಳ್ಳೆ ಮನುಷ್ಯ. 25 ತನ್ನ ಜೀವನದಲ್ಲಿ ತಂದೆಯಿಂದ ಒಂದು ಬಡತನ, ಕಷ್ಟ, ಪ್ರಯಾಸನ ತಿಳಿಯದ ವ್ಯಕ್ತಿ, ಒಳ್ಳೆ ಕ್ರಿಕೆಟಿಗ. ಆ ಕ್ರಿಕೆಟ್ ಆಡೋದ್ರಲ್ಲಿ ಹೆಚ್ಚು ಹೆಸರನ್ನು ಸಂಪಾದನೆ ಮಾಡಿಕೊಂಡಿರುವಂಥ ವ್ಯಕ್ತಿ. ಹಣ ಇದ್ರೂ, ಆಸ್ತಿ ಇದ್ರೂ, ಅಧಿಕಾರ ಇದ್ರೂ, ಎಲ್ಲದಕ್ಕಿಂತಲೂ ದೊಡ್ಡ ಮನುಷ್ಯ ಆತನಲ್ಲಿರುವಂಥ ಮನಸ್ಸು, ಒಂದು ದೊಡ್ಡ ಮನಸ್ಸು ಏನು ಗೊತ್ತಾ, ಅವೆಲ್ಲವುಗಳಿಗಿಂತಲೂ ಪ್ರಾಮುಖ್ಯವಾದ ಆತನ ಮನಸ್ಸು ತ್ಯಾಗದ ಮನಸ್ಸು. ವಾವ್. ಚಾರ್ಲ್ಸ್ ಸ್ಟೆಡ್ ಅವರು 25 ತನ್ನ ಹುಟ್ಟಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಾಗ ಚರಿತ್ರೆ ಹೇಳ್ತದೆ ಆತನು 25,000 pounds ಅನೇಕ ಮಿಷನರಿಗಳಿಗೆ ದಾನ ಮಾಡಿದ್ದಾನೆ. ಆತನು ಜನಿಸಿದ್ದು ಕ್ರಿಸ್ತ ಕುಟುಂಬದಾದ ಕಾರಣ ಕೆಲವು ತನ್ನ ಸಂಪಾದನೆಯಲ್ಲಿ ತಂದೆ ಆಸ್ತಿ ಸಂಪಾದನೆ ಎಲ್ಲ ಆಸ್ತಿ ತನ್ನಗಿರುವಾಗ ತಾನು ಅನೇಕ ಮಿಷನರಿಗಳಿಗೆ, ಜಾರ್ಜ್ ಮುಲ್ಲರಿಗೆ 5,000 pounds, ಡಿ ಎಲ್ ಮೋಡಿ ಅವರಿಗೆ, ವಿಲಿಯಂ ಜಾರ್ಜ್ ಹ್ಯಾಲೆಂಡ್ ಅವರಿಗೆ, ಅನೇಕ ಮಿಷನರಿಗಳಿಗೆ ಮತ್ತು ಅನೇಕ ಅಲ್ಲಿರುವಂಥ ಯೂನಿವರ್ಸಿಟಿಗಳನ್ನು, ಮಕ್ಕಳಿಗೆ ಕಾಲೇಜುಗಳನ್ನು, ಅನೇಕ ಆಸ್ತಿಗಳನ್ನು ಎಲ್ಲವುಗಳನ್ನು ಅನೇಕರಿಗೆ ಹಂಚಿಕೊಟ್ಟಿರುವಂಥ ವ್ಯಕ್ತಿ ಯಾರಾದರೂ ಇದ್ದಾರೆಂದರೆ ಚಾರ್ಲ್ಸ್ ಥಾಮಸ್ ಸ್ಟೆಡ್ ಅವರು. ಚಾರ್ಲ್ಸ್ ಥಾಮಸ್ ಸ್ಟೆಡ್ ಭಾಳ ಅದ್ಭುತವಾದಂಥ ಒಬ್ಬ ತ್ಯಾಗದ ಮನುಷ್ಯ. ತನ್ನ ದೇಶ ಇಂಗ್ಲೆಂಡ್ ದೇಶವನ್ನು ಬಿಟ್ಟು ಆ ಕತ್ತಲೆ ಖಂಡ ಆಫ್ರಿಕಾ ಖಂಡಕ್ಕೆ ಹೋಗಿ ಅಲ್ಲಿರುವಂಥ ಜನರು ನೋಡಿದರೆ ಭಯ ಆಗುತ್ತೆ. ಅವರು ಕರ್ರಗೆ ಇರ್ತಾರೆ,
ಅವರು ಎಲ್ಲ ಒಂದು ಆಶ್ಚರ್ಯ. ಅವ್ರು ನೋಡಿದ್ರೆ ಭಯ ಆಗುತ್ತೆ. ಕಟ್ಟುಮುಟ್ಟಾದ ಜನ, ದಷ್ಟಪುಷ್ಟ ಜನ. ಅಲ್ಲ, ಆ ಜನರ ಮಧ್ಯದಲ್ಲಿ ಹೋಗಿ ಕ್ರಿಸ್ತನ ಪ್ರೀತಿಯನ್ನು ಹಂಚಿ 20 ವರ್ಷಗಳ ಕಾಲ ಮಿಷನರಿ ಸೇವೆ ಮಾಡಿ ಭಾರತಕ್ಕೆ ಬಂದು ಅಲ್ಲಿ ಅನೇಕ ಬೇರೆ ದೇಶಗಳ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಅಲ್ಲಿ 10 ವರ್ಷಗಳ ಸೇವೆ ಮಾಡಿ ಭಾರತಕ್ಕೆ ಬಂದು ಭಾರತದಲ್ಲಿ 6 ವರ್ಷಗಳ ಕಾಲ ಎಲ್ಲ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಒಂದು ವಿಶೇಷವಾದ ಜನಾಂಗಗಳಲ್ಲಿ ಎಲ್ಲರಿಗೂ ಸ್ವಾರ್ಥೆಯನ್ನು, ಕರ್ತನ ಪ್ರೀತಿಯನ್ನು ಸಾರಿ, ಸಂದೇಶವನ್ನು ಸ್ವಾರ್ಥೆಯನ್ನು ಸಾರಿ ತಿರುಗಾ ಆಫ್ರಿಕಾ ಖಂಡಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡ್ತಾನೆ. ಆಫ್ರಿಕಾದಲ್ಲಿ 20 ವರ್ಷಗಳ ಕಾಲದ್ದು 70 ವರ್ಷಗಳ ಕಾಲ ಆತನ ಜೀವನ ಚರಿತ್ರೆ. ಅದ್ಭುತವಾದ ಒಂದು ಸೇವೆಯನ್ನ, ತನ್ನ ತ್ಯಾಗವನ್ನ, ತನ್ನ ಆಸ್ತಿ ಎಲ್ಲವನ್ನ ಹಂಚಿಕೊಟ್ಟಂತ ವ್ಯಕ್ತಿ, ಮಿಷನರಿ ಆದಂತ ವ್ಯಕ್ತಿ, ಕರ್ತನ ಮೇಲೆ ನಂಬಿಕೆ ಇಟ್ಟು, ಆತನ ಮೇಲೆ ಒಂದು ಭರವಸೆ ಇಟ್ಟು ನಡೆದಂತ ವ್ಯಕ್ತಿ ಚಾರ್ಲ್ಸ್ ಥಾಮಸ್ ಸ್ಟೆಡ್ಡೋ. ಚಾರ್ಲ್ಸ್ ಥಾಮಸ್ ಸ್ಟೆಡ್ಡೋ ಅವರ ಒಂದು ಮಿಷನರಿ ಜೀವಿತದಲ್ಲಿ ತ್ಯಾಗ ಬಹಳ ದೊಡ್ಡದು ಪ್ರಿಯರೇ. ಇವತ್ತು ಆ ರೀತಿ ಆದಂಥ ತ್ಯಾಗ ಮಾಡೋರು ಇದ್ದಿದ್ರೆ ಎಲ್ಲ ಸೇವಕರು, ಮಿಷನರಿಗಳು ಇಷ್ಟೊತ್ತಿಗೆ ದೇವರ ರಾಜ್ಯ ಕಟ್ಟಲ್ಪಟ್ಟಿರುವುದೇನೋ ಅನ್ಕೋತೆ. ತ್ಯಾಗಮಯಿಗಳಿಲ್ಲ, ಸಂಪಾದನೆ ಮಾಡೋರು ಹೆಚ್ಚಲ್ಲ. ಅದಕ್ಕೆ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ. ಅಂತ ಒಳ್ಳೆ ದೇವರ ವಾಕ್ಯವನ್ನು ಅನುಸರಿಸಿದ ವ್ಯಕ್ತಿ ಅಷ್ಟೆಡ್ಡ. ಅದಕ್ಕೆ ಅವರು ಮಿಷನರಿ ಆಗಿ ಇವತ್ತು ನಾವು ನೀವು ನೆನೆಸ್ಕೊಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನೋಡುವವರನ್ನ, ದೀನ ಸೇವಕರನ್ನ, ನಿಮ್ಮೆಲ್ಲರನ್ನ ದೇವರು ಕರ್ತನ ಆಶೀರ್ವದಿಸಿ ನಡೆಸಲಿ ಎಂದೇ ನನ್ನ ಪ್ರಾರ್ಥನೆ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.